ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರ ಆಕೆ ನಾವೆಲ್ಲ ಟಿಪ್ಸ್ನು ಫಾಲೋ ಮಾಡ್ತಾ ಇದ್ದೀವಿ ಆದರೂ ಕೂಡ ನನಗೆ ಪ್ರೆಗ್ನೆನ್ಸಿ ಅನ್ನೋದು ಪಾಸಿಟಿವ್ ಬರ್ತಾ ಇಲ್ಲ ನಾನು ಆ ಟಿಪ್ಸ್ ಟ್ರೈ ಮಾಡಿದೆ ಈ ಟಿಪ್ಸ್ ಟ್ರೈ ಮಾಡಿದೆ ಅಂತ ಹಲವಾರು ಒಂದು ಟಿಪ್ಸ್ಗಳ ಬಗ್ಗೆ ಹೇಳ್ತಾ ಇರ್ತೀರ ಸೊ ಆದರೂ ಕೂಡ ಯಾಕೆ ಪಾಸಿಟಿವ್ ಬರ್ತಾ ಇಲ್ಲ ಅಂತ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇರ್ತೀರ ಹಾಗೇನು ಸ್ಪರ್ಮ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಾಯಿಲ್ಲ ಎಕ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾಯಿಲ್ಲ ಹೀಗೆ ಹಲವಾರು ಕ್ವೆಶನ್ಸ್ಗಳನ್ನ ಕೇಳ್ತಿದ್ದೀರಾ ಯಾವುದೇ ಟಿಪ್ಸ್ನ ಟ್ರೈ ಮಾಡಿದ್ರು ಯಾಕೆ ನೀವು ಕನ್ಸ್ಯೂವ್ ಆಗ್ತಾ ಇಲ್ಲ ಅಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಓಕೆನಾ ಸೊ ನೀವು ಮಿಸ್ ಮಾಡ್ದೆ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ತವೇನೋ ಆಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ನಾನು ನಮ್ಮ ಒಂದು ಚಾನಲಲ್ಲಿ ಬಂದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೀನಿ ಪ್ರತಿನಿತ್ಯ ಅಲ್ವಾ ಸೊ ನೀವು ಕೂಡ ಅದನ್ನ ಟ್ರೈ ಮಾಡ್ತಾನೆ ಇರ್ತೀರ ಸೊ ಕೆಲವೊಬ್ರು ಕೆಲವೊಂದು ಟಿಪ್ಸ್ಗಳನ್ನ ಟ್ರೈ ಮಾಡ್ತೀರಾ ಕೆಲವೊಂದು ಟಿಪ್ಸ್ಗಳನ್ನ ಟ್ರೈ ಮಾಡೋದಿಲ್ಲ ಸೊ ಇದರಲ್ಲಿ ಮೇಯ್ನ್ ಬಂದು ನೀವು ಏನನ್ನು ಅಬ್ಸರ್ವ್ ಮಾಡಬೇಕಪ್ಪ ಅಂದರೆ ಯಾವ ಟಿಪ್ಸ್ನ ನೀವು ಎಷ್ಟು ದಿನ ಫಾಲೋ ಮಾಡಿತೀರಾ ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಏನಕ್ಕಪ್ಪ ಅಂತಂದರೆ ಕೆಲವೊಂದು ಟಿಪ್ಸ್ಗಳನ್ನು ನೀವು ಯೂಸ್ ಮಾಡ್ತೀರಾ ಅಂದರೆ ಬಳಸ್ತೀರಾ ಒಂದು ಟಿಪ್ಸ್ಗಳನ್ನು ಏನಾದರೂ ಒಂದು ವಾರ ಮಾಡ್ತೀರಾ ಹದಿನೈದು ದಿನ ತಿಂಗಳು ಮಾಡ್ತೀರಾ ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ ಸೊ ಯಾವುದೇ ಆಗಲಿ ಫ್ರೆಂಡ್ಸ್ ನಾವು ಇವಾಗ ಆ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀವಿ ಅಂದರೆ ವಿತಿನ್ ಒನ್ ಮಂತಲ್ಲಿ ಕೆಲವೊಬ್ಬರಿಗೆ ಅವರು ಪ್ರೆಗ್ನೆಂಟ್ ಆಗ್ಬೋದು ಅಥವಾ ವಿತಿನ್ ಟೂ ಮಂತ್ಸಲ್ಲಿ ಕೆಲವೊಬ್ರು ಪ್ರೆಗ್ನೆಂಟ್ ಆಗ್ಬೋದು ಅದು ಅವರವರ ಒಂದು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಟು ಸಿಕ್ಸ್ ಮಂತ್ಸ್ ನೀವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಏನಪ್ಪ ಇಷ್ಟೊಂದು ತಿಂಗ್ಲ ಅಂತ ನೀವು ಅನ್ಕೊಬೋದು ಫ್ರೆಂಡ್ಸ್ ನಾವು ಟ್ಯಾಬ್ಲೆಟ್ಸನ್ನೇ ಆಗ್ಬೋದು ಹಾಸ್ಪಿಟಲ್ಗೆ ಹೋಗುವಾಗ ವರ್ಷಾನುಗಟ್ಲೆಯಿಂದ ನಾವು ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟನ್ನು ತೊಗೊತಾ ಇರ್ತೀವಿ ಸೊ ಅದೇ ರೀತಿ ಹಾಗೆ ನೀವು ಬಂದು ಈ ಒಂದು ನ್ಯಾಚುರಲ್ ಟಿಪ್ಸ್ ಏನಿದೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಲ್ವಾ ಸೊ ಬಟ್ ನ್ಯಾಚುರಲ್ ಟಿಪ್ಸ್ಗಳನ್ನ ನೀವು ಆರಾಮಾಗಿ ತುಂಬ ದಿನಗಳ ಕಾಲ ಟ್ರೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ನೀವು ಪೇಷೆನ್ಸ್ನ ಇಟ್ಕೊಂಡು ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಕನ್ಸೀವ್ ಆಗ್ತೀರಾ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ನಿಮಗೆ ಯಾವುದೆಲ್ಲ ಟಿಪ್ಸ್ಗಳು ಕಂಫರ್ಟಬಲ್ ಇದೆ ನಿಮ್ಮ ಒಂದು ಪ್ರಾಬ್ಲಮಿಗೆ ತಕ್ಕಂತೆ ಆ ಒಂದು ಟಿಪ್ಸ್ನ ನೀವು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಅಂದರೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮಿನಿಮಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಫಾಲೋ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಈಗ ತುಂಬ ಜನ ಈಗ ನಾನು ಫಾಲೋ ಮಾಡ್ತಿದ್ದೀನಿ ಆದರೂ ಕೂಡ ಆಗ್ತಿಲ್ಲ ಅಂತ ಹೇಳ್ತಾರೆ ಸೊ ಅದು ಏನು ಕಾರಣಕ್ಕೆ ಅಂತಲೂ ಕೂಡ ತಿಳಿಸ್ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಆ ಒಂದು ಎಲ್ಲ ಟಿಪ್ಸ್ಗಳನ್ನು ಪ್ರೆಗ್ನೆಂಟ್ ಆಗೋದಕ್ಕೆ ಫಾಲೋ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ನಾರ್ಮಲ್ ಹೆಲ್ತ್ ಕಂಡೀಷನ್ ಬಗ್ಗೆ ನೀವು ಗಮನಾರ್ಸ್ಬೇಕಾಗುತ್ತೆ ಹೌದು ಫ್ರೆಂಡ್ಸ್ ನಾರ್ಮಲ್ ಹೆಲ್ತ್ ಕಂಡೀಷನ್ ಅಂದರೆ ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಪಿ ಸಿ ಓಡಿ ಇರ್ಬೋದು ಥೈರಾಯ್ಡ್ ಲೆವೆಲ್ ಜಾಸ್ತಿ ಇರ್ಬೋದು ಓಕೆನಾ ಸೊ ಅಥವಾ ಬಂದು ನಿಮಗೆ ಡಯಾಬಿಟಿಕ್ ಜಾಸ್ತಿ ಆಗಿರಬಹುದು ಸೊ ಈ ರೀತಿ ಹಲವಾರು ನಿಮಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಪಾರ್ಟ್ ಫ್ರಮ್ ಪ್ರೆಗ್ನೆನ್ಸಿ ಓಕೆನಾ ಅಂದರೆ ಪ್ರೆಗ್ನೆನ್ಸಿ ಇಶ್ಯೂನ ಬಿಟ್ಟು ನಿಮಗೆ ಬೇರೆ ಹಲವಾರು ಒಂದು ಹೆಲ್ತ್ ಇಶ್ಯೂಸ್ಗಳು ಇದ್ದಾಗ ನೀವು ಪ್ರೆಗ್ನೆನ್ಸಿಗೆ ಪ್ಲಾನಿಂಗನ್ನು ಮಾಡಿದಾಗ ಅದು ನಿಮ್ಮ ಒಂದು ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ಪ್ರೆಗ್ನೆಂಟ್ ಆಗ್ತಾ ಇರಲ್ಲ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ನೀವು ಇವಾಗ ಕನ್ಸೀವ್ ಆಗೋಕ್ಕೆ ಟಿಪ್ಸ್ನ ಫಾಲೋ ಮಾಡಬೇಕು ಅಂತಿದ್ದೀರಾ ಅಂದರೆ ಅದಕ್ಕಿಂತ ಎರಡು ತಿಂಗಳು ಮೂರು ತಿಂಗಳು ಮುಂಚೆಯಿಂದಲೇ ನಿಮ್ಮ ಒಂದು ಹೆಲ್ತ್ ಕಂಡೀಷನ್ ಏನಿದೆ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದೆಲ್ಲದನ್ನು ಕೂಡ ನಾರ್ಮಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ನಾನು ನಾರ್ಮಲ್ ಮಾಡಿದ ಮೇಲೆ ನೀವು ಆ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ಬಂದು ಇವಾಗ ನಿಮಗೆ ಥೈರಾಯ್ಡ್ ಇದೆ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಥೈರಾಯ್ಡನ್ನ ಟೆಸ್ಟ್ ಮಾಡ್ಕೊಳ್ಳಿ ಸೊ ಏನಾದ್ರು ಥೈರಾಯ್ಡ್ ತುಂಬಾ ಜಾಸ್ತಿ ಆಗಿದೆ ಅಂದರೆ ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅದಕ್ಕೆ ನೀವು ಹೋಮ್ ರೆಮಿಡಿಯನ್ನು ಯೂಸ್ ಮಾಡಿಕೊಂಡು ಥೈರಾಯ್ಡ್ ನಾರ್ಮಲ್ ಲೆವೆಲಿಗೆ ಬಂದ ಮೇಲೆ ನೀವು ಬೇರೆ ಒಂದು ಪ್ರೆಗ್ನೆನ್ಸಿ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸೊ ದಟ್ ನೀವು ನಿಮ್ಗೆ ಇದೇ ರೀತಿಯಾಗಿ ಡಯಾಬಿಟಿಕ್ ಇರ್ಬೋದು ನಿಮಗೆ ಓಕೆನಾ ಸೊ ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು ಸೊ ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಅದು ಒಂದು ನಾರ್ಮಲ್ ಕಂಡೀಷನ್ ಅಂದರೆ ನಾರ್ಮಲ್ ವ್ಯಾಲ್ಯೂ ಬಂದಾಗ ನೀವು ಟ್ರೈ ಮಾಡಿದರೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಂತಹ ಟಿಪ್ಸ್ ಬಂದು ಆವಾಗ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಇಷ್ಟನ್ನು ಮೇಯ್ನಾಗಿ ತಪ್ಪದೆ ಫಾಲೋ ಮಾಡಿ ಓಕೆನಾ ಇಷ್ಟು ಹೇಳ್ತಾ ಇವತ್ತಿನ ನಾವು ವೀಡಿಯೋಲಿ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್